ಭಾರತವೆಂದರೆ ಹಬ್ಬಗಳ ದೇಶ. ಇಲ್ಲಿ ಆಚರಿಸುವಷ್ಟು ಹಬ್ಬಗಳು ಬಹುಶಃ ವಿಶ್ವದ ಇತರೆ ದೇಶಗಳಲ್ಲಿ ಆಚರಿಸಲಾಗುವುದಿಲ್ಲ. ಹಬ್ಬವೆಂದರೆ ಭಾರತೀಯರಿಗೆ ಎಲ್ಲಿಲ್ಲದ ಉತ್ಸಾಹ, ಉಲ್ಲಾಸ. ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ಹಿನ್ನೆಲೆ, ಆಚರಣೆ ಮತ್ತು ಜೀವನ ಕ್ರಮವಿರುತ್ತದೆ. ಆ ಹಬ್ಬಕ್ಕೆ ಹೊಂದಿಕೊಂಡಿರುವ ಕಥೆಗಳಂತೂ ಅಪಾರ. ಇದರೊಂದಿಗೆ ಪ್ರತಿಯೊಂದು ಹಬ್ಬಕ್ಕೂ ಆಧ್ಯಾತ್ಮಿಕ ಮತ್ತು ಲಾಕ್ಷಣಿಕ ಅರ್ಥವಿದೆ. ಅದನ್ನು ನಾವು ಅರಿತುಕೊಂಡು ಹಬ್ಬವನ್ನು ಆಚರಿಸಿದರೆ ಜೀವನ ಸಾರ್ಥಕ. ಭಾರತದ ದೊಡ್ಡ ಹಬ್ಬಗಳಲ್ಲಿ ನವರಾತ್ರಿ ಹಬ್ಬವೂ ಒಂದು. ನವರಾತ್ರಿ ಹಬ್ಬವನ್ನು ಬಹಳ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ನವರಾತ್ರಿ ಎಂದರೆ ವಿಶೇಷ ಭಕ್ತಿ, ಶ್ರದ್ಧೆ, ಪ್ರೀತಿ. ನವರಾತ್ರಿ ಶಬ್ದವು ಒಂದು ಸಂಸ್ಕೃತ ಶಬ್ದವಾಗಿದೆ. ಅದರ ಅರ್ಥ ಒಂಬತ್ತು ರಾತ್ರಿ. ಈ ಒಂಬತ್ತು ರಾತ್ರಿಗಳಲ್ಲಿ ಶಕ್ತಿಯರ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ. ಹತ್ತನೆಯ ದಿನ ದಶಹರಾ ಅಥವಾ ದಸರಾ ಎಂಬ ಹೆಸರಿನಿಂದ ಹಬ್ಬವನ್ನು ಆಚರಿಸಲಾಗುತ್ತದೆ. ನವರಾತ್ರಿಯು ವರ್ಷದಲ್ಲಿ ನಾಲ್ಕು ಬಾರಿ ಬರುತ್ತದೆ. ಪುಷ್ಯ, ಚೈತ್ರ, ಆಷಾಢ ಮತ್ತು ಆಶ್ವೀಜ ಮಾಸದಲ್ಲಿ ಪ್ರತಿಪಾದದಿಂದ ನವಮಿಯವರೆಗೆ ನವರಾತ್ರಿಯನ್ನು ಆಚರಿಸಲಾಗುತ್ತದೆ. ನವರಾತ್ರಿಯ ಒಂಬತ್ತು ರಾತ್ರಿಗಳಲ್ಲಿ ಮೂರು ದೇವಿಯರಾದ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿಯ ಒಂಬತ್ತು ಸ್ವರೂಪಗಳನ್ನು ಪೂಜಿಸಲಾಗುತ್ತದೆ. ಆ ನವದೇವಿಯರೆಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಭಕ್ತರು ನವದೇವಿಯರನ್ನು ಸಂತುಷ್ಟಪಡಿಸಲು ಭಾರತದ ಮೂಲೆ ಮೂಲೆಯಲ್ಲಿರುವ ಶಕ್ತಿಪೀಠಗಳು ಮತ್ತು ಮಂದಿರಗಳನ್ನು ದರ್ಶನ ಮಾಡುತ್ತಾ ತೀರ್ಥಯಾತ್ರೆಯನ್ನು ಮಾಡುತ್ತಾರೆ. ಆ ಶಕ್ತಿಪೀಠಗಳು ಮತ್ತು ಮಂದಿರಗಳು ದುರ್ಗಾದೇವಿಯ ವಿಭಿನ್ನ ಸ್ವರೂಪ ಅಥವಾ ಅವತಾರಗಳನ್ನು ಪ್ರತಿನಿಧಿಸುತ್ತವೆ. ಭಾರತದ ಆ ಮಂದಿರಗಳ ವರ್ಣನೆ ಈ ರೀತಿ ಇದೆ. ವೈಷ್ಣೋದೇವಿ ಮಂದಿರ ಜಮ್ಮುವಿನ ಕಟ್ರಾ, ಚಾಮುಂಡದೇವಿ ಮಂದಿರ ಹಿಮಾಚಲ ಪ್ರದೇಶ, ವಜ್ರೇಶ್ವರಿ ದೇವಿ ಮಂದಿರ ಹಿಮಾಚಲ ಪ್ರದೇಶ, ಜ್ವಾಲಾಮುಖಿ ದೇವಿ ಮಂದಿರ ಹಿಮಾಚಲ ಪ್ರದೇಶ, ಚಿಂತಾಪುರನಿ ದೇವಿ ಮಂದಿರ ಹಿಮಾಚಲ ಪ್ರದೇಶ, ನಯನಾದೇವಿ ಮಂದಿರ ಉತ್ತರಾಖಂಡ, ಮನಸಾದೇವಿ ಮಂದಿರ ಉತ್ತರಾಖಂಡ, ಕಾಳಿದೇವಿ ಮಂದಿರ ಪಶ್ಚಿಮ ಬಂಗಾಳ, ಶಾಕಾಂಬರಿ ದೇವಿ ಮಂದಿರ ರಾಜಸ್ಥಾನ. ಆಧುನಿಕ ಭಾರತದಲ್ಲಿ ಭಕ್ತರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿಯೇ ಈ ದೇವಿಯರ ಮಂದಿರಗಳನ್ನು ಕಟ್ಟಿಸಿ ಪೂಜೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು. ಹಾಗಾಗಿ ಭಾರತದ ವಿಭಿನ್ನ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡುವುದರ ಬದಲು ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿಯೇ ಪ್ರಸಿದ್ಧ ಶಕ್ತಿ ಮಂದಿರಗಳನ್ನು ಕಟ್ಟಿರುವುದನ್ನು ನಾವು ಗಮನಿಸಬಹುದು. ಭಾರತದಲ್ಲಿ ನವರಾತ್ರಿಯನ್ನು ವಿಭಿನ್ನ ಭಾಗಗಳಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಗುಜರಾತಿನಲ್ಲಿ ನವರಾತ್ರಿಯನ್ನು ದಾಂಡಿಯಾ ಮತ್ತು ಗರ್ಭಾ ನೃತ್ಯವನ್ನು ಮಾಡುವುದರ ಮೂಲಕ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಗುಜರಾತಿಯರು ಮತ್ತು ರಾಜಸ್ಥಾನಿಯರು ರಾತ್ರಿಯಲ್ಲಿ ಈ ನೃತ್ಯವನ್ನು ಮಾಡುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನವರಾತ್ರಿಯನ್ನು ಬಹಳ ವೈಭವದಿಂದ ಆಚರಿಸುತ್ತಾರೆ. ವಿಶೇಷವಾಗಿ ಕಾಳಿದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ಕಲ್ಕತ್ತಾ ಕಾಳಿ ಎಂದೇ ಇವಳು ಪ್ರಸಿದ್ಧಳಾಗಿದ್ದಾಳೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮೈಸೂರಿನ ದಸರಾ ಬಹಳ ಪ್ರಸಿದ್ಧವಾಗಿದೆ. ಮೈಸೂರಿನ ಮಹಾರಾಜರು ಚಾಮುಂಡಿದೇವಿಯ ಭಕ್ತರು. ಹಾಗಾಗಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ. ದೇಶ ವಿದೇಶಿಯರು
ಮೈಸೂರು ದಸರಾ ವೀಕ್ಷಿಸಲು ಆಗಮಿಸುತ್ತಾರೆ. ಮನುಷ್ಯನಿಗೆ ಮನೋವಿಕಾರಗಳೇ ಶತ್ರುಗಳು. ಈ ವಿಕಾರಿ ಗುಣಗಳನ್ನೇ ಅಸುರರೆಂದು ಕರೆಯಲಾಗುತ್ತದೆ. ವಾಸ್ತವದಲ್ಲಿ ನಮ್ಮಲ್ಲಿರುವ ದುರ್ಗುಣಗಳನ್ನೇ ಅಸುರರನ್ನಾಗಿ ಚಿತ್ರಿಸಲಾಗಿದೆ. ಕಲಿಯುಗದ ಅಂತ್ಯದಲ್ಲಿ ಸರ್ವ ಮನುಷ್ಯಾತ್ಮರು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ ರಾಕ್ಷಸೀ ಗುಣಗಳಿಗೆ ವಶರಾಗಿ ಮಹಾಪಾಪಿಗಳಾಗುತ್ತಾರೆ. ಇದರಿಂದ ಅವರ ಜೀವನವು ಅತ್ಯಂತ ದುಃಖಮಯವಾಗುತ್ತದೆ. ಸರ್ವರನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಲು ಸ್ವಯಂ ನಿರಾಕಾರನಾದ ಶಿವಪರಮಾತ್ಮನು ಧರೆಗೆ ಅವತರಿಸಿ ಬರಬೇಕಾಗುತ್ತದೆ. ಪರಮಾತ್ಮನಿಗೆ ತನ್ನದೇ ಆದ ಶರೀರವಿಲ್ಲದ ಕಾರಣ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನು ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡುತ್ತಾನೆ. ಇದನ್ನೇ ಅವತರಣೆ ಎಂದು ಹೇಳಲಾಗುತ್ತದೆ. ಶಿವನು ಸತ್ಯಜ್ಞಾನ ಹಾಗೂ ರಾಜಯೋಗ ಶಿಕ್ಷಣವನ್ನು ವಿಶ್ವಕ್ಕೆ ನೀಡಲು ಕನ್ಯೆಯರು ಮತ್ತು ಮಾತೆಯರನ್ನು ನಿಮಿತ್ತರನ್ನಾಗಿ ಮಾಡುತ್ತಾನೆ. ಶಿವನ ಜ್ಞಾನವನ್ನು ಬ್ರಹ್ಮಾರವರ ಮುಖಾರವಿಂದದಿಂದ ಕೇಳಿ ವಿಕಾರಿ ಗುಣಗಳೆಂಬ ಅಸುರರನ್ನು ಸಂಹಾರ ಮಾಡುವವರೇ ಸತ್ಯ ಸತ್ಯ ಶಿವಶಕ್ತಿಯರು. ಆ ಶಿವನ ಸೇವೆಗಾಗಿ ತಮ್ಮ ತನು, ಮನ, ಧನ ಮತ್ತು ಜೀವನವನ್ನೇ ವಿಶ್ವ ಸೇವೆಗೆ ಸಮರ್ಪಣೆ ಮಾಡಿದಂತಹ ಈ ಶಿವಶಕ್ತಿಯರೇ ವಿಶ್ವದ ಮೂಲೆ ಮೂಲೆಯಲ್ಲೂ ಶಿವನ ಸತ್ಯಜ್ಞಾನವನ್ನು ನೀಡಿ ಮನುಷ್ಯಾತ್ಮರನ್ನು ಅಸುರೀ ಗುಣಗಳಿಂದ ಮುಕ್ತರನ್ನಾಗಿ ಮಾಡುವ ವಿಶ್ವಸೇವೆಯನ್ನು ಮಾಡುತ್ತಿದ್ದಾರೆ. ಶಿವನಿಂದ ಶಕ್ತಿಯನ್ನು ಪಡೆದು ಆ ಶಕ್ತಿಯಿಂದ ತಮ್ಮ ಮನೋವಿಕಾರಗಳನ್ನು ಗೆದ್ದು ಅನ್ಯ ಆತ್ಮರಿಗೂ ಆ ಶಿವನ ಪರಿಚಯವನ್ನು ನೀಡಿ ಶಿವನಿಂದಲೇ ಶಕ್ತಿಯನ್ನು ಪಡೆಯಲು ಮಾರ್ಗದರ್ಶನವನ್ನು ಈ ಶಿವಶಕ್ತಿಯರು ನೀಡುತ್ತಿದ್ದಾರೆ. ಪರಮಾತ್ಮನನ್ನೇ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪತಿಯನ್ನಾಗಿ ಮಾಡಿಕೊಂಡು ಸಾಧನೆ ಮಾಡುವವರೇ ಶಿವಶಕ್ತಿಯರು. ವಿಕಾರಿ ಗುಣಗಳೆಂಬ ಅಸುರರನ್ನು ಸಂಹಾರ ಮಾಡುವ ಕಾರಣ ಇವರನ್ನು ದುರ್ಗೆಯರೆಂದು ಕರೆಯಲಾಗುತ್ತದೆ. ಶಕ್ತಿಯರು ತಮ್ಮ ಮನೋವಿಕಾರಗಳನ್ನು ಗೆಲ್ಲಲು ಶಿವನಿಂದ ಯೋಗಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಸ್ವಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತನೆಗೆ ಕಾರಣೀಭೂತರಾಗುತ್ತಾರೆ. ಶಕ್ತಿಯರು ತಮ್ಮ ತ್ಯಾಗ, ತಪಸ್ಸು, ಸೇವೆಯಿಂದ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಿ ಪರಮಾತ್ಮ ಶಿವನಿಗೆ ಸಹಯೋಗಿಗಳಾಗುತ್ತಾರೆ. ನಾವೂ ಸಹ ಶಿವಶಕ್ತಿಯರಂತೆ ಶಕ್ತಿ ಸ್ವರೂಪರಾಗಬಹುದು. ಇದಕ್ಕಾಗಿ ವಿಶೇಷ ಸಾಧನೆಯನ್ನು ಮಾಡಬೇಕಾಗುತ್ತದೆ. ಶಿವಶಕ್ತಿಯರಂತೆ ಮೊದಲು ಶಿವನ ಪರಿಚಯವನ್ನು ಪಡೆದುಕೊಂಡು ಅವನನ್ನು ಒಲಿಸಿಕೊಳ್ಳಬೇಕಾಗುತ್ತದೆ. ಇದಕ್ಕಾಗಿ ನಿರ್ಮಲವಾದ ಪ್ರೀತಿ ಮತ್ತು ಹೃದಯ ವೈಶಾಲ್ಯತೆ ಬೇಕಾಗುತ್ತದೆ. ನಮ್ಮಲ್ಲಿರುವ ದುರ್ಗುಣಗಳೆಂಬ ಅಸುರರನ್ನು ಸಂಹಾರ ಮಾಡಲು ಶಿವನಿಂದ ಯೋಗಶಕ್ತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಶಿವನ ಜ್ಞಾನ ಮತ್ತು ಯೋಗಬಲದಿಂದ ನಾವೂ ಸಹ ಶಿವಶಕ್ತಿಯರಾಗಲು ಈ ನವರಾತ್ರಿ ಹಬ್ಬವು ಪ್ರೇರಣೆಯನ್ನು ನೀಡುತ್ತದೆ. ನವರಾತ್ರಿಯ ಶುಭ ಪರ್ವದಂದು ನಾವು ಶಿವಶಕ್ತಿಯಾಗುವ ವಿಶೇಷ ಸಾಧನೆಯನ್ನು ಮಾಡೋಣ. ಇದಕ್ಕಾಗಿ ಮೊದಲು ನವರಾತ್ರಿಗಳಲ್ಲಿ ಆರಾಧಿಸಲ್ಪಡುವ ದುರ್ಗೆಯ ನವರೂಪಗಳನ್ನು ಒಂದೊಂದಾಗಿ ಅರಿತುಕೊಳ್ಳೋಣ. ಒಂದೊಂದು ದಿನ ಒಂದೊಂದು ರೂಪದ ಮಹತ್ವ, ಹಿನ್ನೆಲೆ, ಸಾಧನೆ ಮತ್ತು ಪೌರಾಣಿಕ ಕಥೆಗಳ ಯಥಾರ್ಥ ಮತ್ತು ಲಾಕ್ಷಣಿಕ ಅರ್ಥವನ್ನೂ ಸಹ ತಿಳಿದುಕೊಳ್ಳೋಣ. ಓಂ ಶಾಂತಿ.